ರೇಣುಕಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಈಗಾಗಲೇ ಬಹುತೇಕ ತನಿಖೆಯನ್ನ ಕೂಡ ನಡೆಸಿದ್ದಾರೆ. ಇವತ್ತು ಆರೋಪಿಗಳನ್ನ ಮುಖಾಮುಖಿಯಾಗಿ ಕೂರಿಸಿಕೊಂಡು ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಈಗಾಗಲೇ ಎಲ್ಲಾ ಆರೋಪಿಗಳ ಸ್ಟೇಟ್ಮೆಂಟ್ಗಳನ್ನ ಒಬ್ಬೊಬ್ಬರಾಗಿ ತನಿಖೆಯನ್ನ ನಡೆಸಿ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಮುಖಾಮುಖಿ ಕೂರಿಸಿ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಚಾರಣೆಯ ಬಳಿಕ ಸಂಜೆ ಕೋರ್ಟ್ಗೆ 17 ಆರೋಪಿಗಳನ್ನ ಕರೆದೊಯ್ಯಲಿದ್ದಾರೆ ಪೊಲೀಸರು. ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ಅನಂತರ ಮುಂದಿನ ಭವಿಷ್ಯ ಏನು? ಕಸ್ಟಡಿನ ಮತ್ತೆ ಅಥವಾ ಬಹುತೇಕ ಜೈಲೇ ಫಿಕ್ಸ್ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅದರ ಬಗ್ಗೆಯೂ ಕೂಡ ಗೊತ್ತಾಗುತ್ತೆ. ಆದ್ರೆ ಇದುವರೆಗೂ ಕೂಡ ತನಿಖೆ ಆಗಿರೋದು ಅಥವಾ ವಿಚಾರಣೆಗಳನ್ನ ನಡೆಸಿರೋದು ಸ್ಥಳ ಮಹಜರನ್ನ ನಡೆಸಿರೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಪೊಲೀಸರು ಯಾವುದೇ ರೀತಿಯಲ್ಲೂ ಕೂಡ ಸ್ಟೇಟ್ಮೆಂಟ್ಗಳು ಕ್ಲಾಶ್ ಆಗಬಾರ್ದು ಅಥವಾ ಒಂದೇ ರೀತಿಯ ಸ್ಟೇಟ್ಮೆಂಟ್ಗಳನ್ನ ಒಬ್ಬ ಕೊಟ್ಟ ಅಂತ ಮತ್ತೊಬ್ಬನು ಅದೇ ರೀತಿಯಾದಂತಹ ಹೇಳಿಕೆಗಳನ್ನ ನೀಡುವಂಥದ್ದು ಆಗಬಾರದು, ತನಿಖೆಯಲ್ಲಿ ಯಾವುದೇ ರೀತಿಯ ಲೋಪಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತ್ಯೇಕವಾಗಿಯೇ ತನಿಖೆಯನ್ನ ಈಗಾಗಲೇ ನಡೆಸಿದ್ದಾರೆ ಪೊಲೀಸರು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ವಿಡಿಯೋ ರೆಕಾರ್ಡಿಂಗ್ ಆಗಿರ್ಬೋದು, ಇನ್ನಿತರ ಹೇಳಿಕೆಗಳನ್ನ ಸ್ಟೇಟ್ಮೆಂಟ್ಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಎಲ್ಲರನ್ನೂ ಕೂಡ ಎದುರು ಬದುರು ಕೂರಿಸ್ಕೊಂಡು ಮುಖಾಮುಖಿ ಆಗಿ ಕೂರಿಸ್ಕೊಂಡು ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮುಖಾಮುಖಿ ಕೂರಿಸಿ ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇನ್ನು 17 ಜನ ಆರೋಪಿಗಳಿದ್ದಾರೆ. ಆವತ್ತು ಏನೇನ್ ಆಯ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಜೂನ್ 8 ರೇಣುಕಾ ಸ್ವಾಮಿಯನ್ನ ವಿಚಾರಿಸಿಕೊಳ್ಳಲು ಪವಿತ್ರ ಗೌಡ ಜೊತೆಯಲ್ಲೇ ದರ್ಶನ ಆಗಮಿಸ್ತಾರೆ. ಜೂನ್ 8 ಮಧ್ಯಾಹ್ನ 3 ಗಂಟೆಗೆ, 3 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಇಬ್ರು ಕೂಡ ಅದೇ ಶೆಡ್ ನಲ್ಲಿ ಇರ್ತಾರೆ. ಸಂಜೆ 7 ಗಂಟೆಯ ವೇಳೆಗೆ ರೇಣುಕಾ ಸ್ವಾಮಿಗೆ ಆರೋಪಿಗಳು ಭಾರಿ ಪ್ರಮಾಣದ ಚಿತ್ರಹಿಂಸೆಯನ್ನ ಕೊಡ್ತಾರೆ. ರಾತ್ರಿ 11 ಗಂಟೆಗೆ ರೇಣುಕಾ ಸ್ವಾಮಿ ಸಾವನ್ನಪ್ಪಿರೋದು ದೃಢ ಆಗುತ್ತೆ. 8ನೇ ತಾರೀಕಿಗೆ ಆಟೋದಲ್ಲಿ ಸಾಗಿಸಿ ತಡರಾತ್ರಿ 1 ಗಂಟೆಯ ಸುಮಾರಿಗೆ ಅಪಟ್ಟಣಗಿರಿಯ ರಸ್ತೆ ಬದಿಯಲ್ಲಿ ಆತನನ್ನ ಅನಾಥ ಶವದಂತೆ ಸಾಡಿ ಹೋಗ್ತಾರೆ. ಬೆಳಗ್ಗೆ 8 ಗಂಟೆಗೆ ಅಪರಿಚಿತ ಶವ ಅಂತ ದೂರು ದಾಖಲಾಗುತ್ತೆ. ಜೂನ್ 10ಕ್ಕೆ ಮಧ್ಯಾಹ್ನ 12 ಗಂಟೆಯ ಸಂದರ್ಭದಲ್ಲಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಈತ ಅನ್ನೋದು ಕೂಡ ಗೊತ್ತಾಗುತ್ತೆ. ಜೂನ್ 10ರಂದು 4 ಗಂಟೆಗೆ ಆರೋಪಿಗಳು ಬಂದು ಶರಣಾಗ್ತಾರೆ. 8 ಗಂಟೆಯ ಸಂದರ್ಭದಲ್ಲಿ ಮತ್ತೆ 4ವರನ್ನ ಪೊಲೀಸರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೂ ಕೂಡ ಪಡಿತಾರೆ. ತನಿಖೆಯನ್ನ ನಡೆಸ್ತಾ ಹೋಗ್ತಾರೆ. ಇನ್ನು ಗಮನಿಸ್ತಾ ಇದ್ದೀವಿ, 17 ಜನ ಆರೋಪಿಗಳು, ಇದರಲ್ಲಿ A1 ಆರೋಪಿ ಪವಿತ್ರ ಗೌಡ ಹಲ್ಲೆ ನಡೆಸುವಂತ ಸ್ಥಳದಲ್ಲಿ ಹಾಜರಿದ್ಲು. ಅದರ ಜೊತೆಯಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡೋದಕ್ಕೆ ಮೂಲ ಕಾರಣ ಈಕೆ. ಹಲ್ಲೆ ನಡೆಸುವ ಸಂದರ್ಭದಲ್ಲೂ ಕೂಡ ಚಪ್ಪಲಿಯಲ್ಲೂ ಕೂಡ ಆಕೆ ಹೊಡೆದಿದ್ಲು. ಇನ್ನು A2 ಆರೋಪಿ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದು, ಕಿಡ್ನಾಪ್ ಮಾಡಿಸಿದ್ದು, ಆತನ ಮೇಲೆ ಹಲ್ಲೆಯನ್ನ ಮಾಡಿರೋದು, ಆತನ ಮರ್ಮಾಂಗಕ್ಕೆ ಒದ್ದಿರೋದು, ಕೊಲೆ ನಂತರ ಕೇಸ್ ಮುಚ್ಚಿ ಹಾಕೋದಕ್ಕೆ ಹಣವನ್ನ ಕೂಡ ನೀಡಿರುವಂತಹ ನಿಟ್ಟಿನಲ್ಲಿ ಆತನ ಮೇಲೂ ಕೂಡ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. ಜೊತೆಗೆ A3 ಆರೋಪಿ ಇಲ್ಲಿ ಪವನ್ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ರಾಘವೇಂದ್ರ ಜೊತೆಗೆ ಈತ ಸಂಪರ್ಕದಲ್ಲಿ ಇದ್ದ, ಶೆಡ್ನಲ್ಲೂ ಕೂಡ ಈತ ಕೂಡ ಆತನ ಮೇಲೆ ನಿರಂತರವಾಗಿ ಹಲ್ಲೆಯನ್ನ ಮಾಡಿದ್ದ. We'll be right back.